ಸ್ವಾಗತ ನಿಧಿ ಹಿರಾಠೋಡ್ ಬೂದಿ ಮುಚ್ಚಿದ ಕೆಂಡದಂತಿದ್ದ ಸುಳ್ಯ ವಿಧಾನಸಭೆಯ ಬಿಜೆಪಿ ಮಂಡಲದ ಗುದ್ದಾಟ ಇದೀಗ ಬೀದಿ ರಂಪಾಟವಾಗಿದೆ ಎಷ್ಟು ದಿನ ನುಸುಕಿನಲ್ಲಿ ನಡೆಸ್ತಾ ಇದ್ದಂತಹ ಗುದ್ದಾಟ ಇದೀಗ ಜಗಜ್ ಆಗಿದೆ ಹಾಗಾದ್ರೆ ಯಾಕೆ ಇಂತಹ ಅಸಮಾಧಾನ ಇದೆ ಆ ಒಂದು ಬಿಜೆಪಿಯ ವಿಧಾನಸಭಾ ಮಂಡಲದಲ್ಲಿ ಜೊತೆಗೆ ಇದಕ್ಕೆಲ್ಲ ಏನ್ ಕಾರಣ ಈ ಹಿಂದೆ ಕೂಡ ವಿಧಾನಸಭಾ ಚುನಾವಣೆ ನಡೀತಾ ಇರಬೇಕಾದ್ರೆ ಆರಂಭವಾದಂತಹ ಈ ಅಸಮಾಧಾನದ ಒಂದು ಕಿಚ್ಚು ಕಿಡಿ ಈವರೆಗೂ ಕೂಡ ಮುಂದುವರ್ಕೊಂಡು ಬಂದಿದೆ ಇನ್ನೂವರೆಗೂ ಕೂಡ ಅದು ಆಚೆ ಬಂದಿರಲಿಲ್ಲ ಆದ್ರೆ ಈಗ ಆ ಒಂದು ವಿಧಾನ ಮಂಡಲಕ್ಕೆ ಅಥವಾ ಆ ಒಂದು ಪದಾಧಿಕಾರಿಗಳ ನೇಮಕಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಥವಾ ಏರುಪೇರು ಅಥವಾ ಈ ಎಲ್ಲ ಕಾರ್ಯಕರ್ತರ ಮನಸ್ಸಿನಂತೆ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಇದೀಗ ಇದ್ದಿರುವಂತದ್ದು ಹಾಗಾದ್ರೆ ಕಾರ್ಯಕರ್ತರು ಯಾರನ್ನ ಶಿಫಾರಸು ಮಾಡಿದ್ರು ಅದನ್ನ ಇವರು ಯಾರಿಗೆ ಆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ ನೋಡೋಣ ಬೂದಿ ಮುಚ್ಚಿದ ಕೆಂಡದಂತಿದ್ದ ಸುಳ್ಯ ಬಿಜೆಪಿ ಆಂತರಿಕ ಜಗಳ ಮತ್ತೊಮ್ಮೆ ಸ್ಫೋಟ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಪಕ್ಷದೊಳಗಿನ ಬಣಗಳ ಗುದ್ದಾಟ ಇದೀಗ ಮತ್ತೊಮ್ಮೆ ಬೀದಿ ರಂಪಾಟವಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಚಿವ ಎಸ್ ಅಂಗಾರ್ಗೆ ಟಿಕೆಟ್ ನೀಡ ಹಾಲಿ ಶಾಸಕಿ ಭಾಗಿರಥಿ ಮುರಳಿಗೆ ಟಿಕೆಟ್ ನೀಡಿದ್ದಕ್ಕೆ ಸುಳ್ಯ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದು ಜಗಳ ನಡೆದಿತ್ತು ಅಂದಿನಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ಜಗಳ ಎಂದು ಪುನಃ ಅಂದ ಅಂದಹಾಗೆ ಎರಡು ದಿನಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಬಿಜೆಪಿ ಘಟಕಗಳಿಗೆ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗಿತ್ತು ಈ ವೇಳೆ ಸುಳ್ಯ ಬಿಜೆಪಿ ಮಂಡಲ ಸಮಿತಿಗೆ ನೂತನ ಅಧ್ಯಕ್ಷರಾಗಿ ವೆಂಕಟ ದಳಲಂಬೆ ಅವರನ್ನ ನೇಮಕ ಮಾಡಲಾಗಿದೆ ಹೀಗಾಗಿ ಸುಳ್ಯ ಬಿಜೆಪಿ ಮಂಡಲ ಸಮಿತಿಯ ನೂತನ ಅಧ್ಯಕ್ಷರನ್ನಾಗಿ ವೆಂಕಟ ದಳಲಂಬೆ ಅವರನ್ನ ಪುನಃ ಆಯ್ಕೆ ಮಾಡಿರುವುದಕ್ಕೆ ಹಾಲಿ ಮಂಡಲ ಸಮಿತಿ ಹಾಗೂ ಕೋರ್ ಕಮಿಟಿಯಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ಸುಳ್ಯ ಮಂಡಲದ ಸಮಿತಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ವಿನಯ ಮುಳಗಾಡು ಅವರ ಹೆಸರನ್ನ ಜಿಲ್ಲಾ ಸಮಿತಿಗೆ ಕಳುಹಿಸಲಾಗಿತ್ತು ಆದರೆ ಪಟ್ಟಿಯಲ್ಲಿ ಕಾಣಿಸದೇ ಇದ್ದ ವೆಂಕಟ ದಳಲಂಬೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿರುವುದು ಅಸಮಾಧಾನಕ್ಕೆ ಕಾರಣ ಎನ್ನಲಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಎಸ್ ಅಂಗಾರ್ಗೆ ಟಿಕೆಟ್ ನಿರಾಕರಿಸಿದ್ರೆ ಅಸಮಾಧಾನ ವ್ಯಕ್ತಪಡಿಸಿ ಪಕ್ಷದ ನಾಯಕರ ಧೋರಣೆಯಿಂದ ಬೇಸತ್ತು ತನ್ನ ಸ್ಥಾನಕ್ಕೆ ವೆಂಕಟ ದಳಲಂಬೆ ರಾಜೀನಾಮೆ ನೀಡಿದ್ರು ಹೀಗಾಗಿ ಎರಡನೇ ಬಾರಿಗೆ ಸುಳ್ಯ ಮಂಡಲದ ಸಮಿತಿಗೆ ಆಯ್ಕೆ ಮಾಡಿದ್ದಕ್ಕೆ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆ ನಿನ್ನೆ ಕ್ಷೇತ್ರದ ಬಿಜೆಪಿ ಮಂಡಲ ಸಮಿತಿ ಕಚೇರಿಯಲ್ಲಿ ಪ್ರಮುಖರ ಸಭೆ ನಡೆದಿದ್ದು ಪಕ್ಷದ ಪ್ರಮುಖರ ಸಭೆ ನಡೆಸಿ ಕೋರ್ ಕಮಿಟಿ ಶಿಫಾರಸ್ಸು ಮಾಡಿದವರನ್ನ ಅಧ್ಯಕ್ಷರನ್ನಾಗಿ ಮಾಡುವುದನ್ನ ಖಂಡಿಸಿ ಪಕ್ಷದ ಕಚೇರಿಗೆ ಬೀಗ ಜಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೆಲ್ಲದರ ಮಧ್ಯ ಸುಳ್ಯ ಶಾಸಕಿ ಭಾಗಿರಥಿ ಮುರುಳ್ಯ ಅವರ ನಡೆಯ ಬಗ್ಗೆಯೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಂದ ಅಸಮಾಧಾನ ಕೇಳಿ ಬಂದಿದ್ದು ನೂತನ ಶಾಸಕಿಯಾಗಿ ಆಯ್ಕೆಯಾದ ಕೆಲವೇ ತಿಂಗಳಿಗೆ ಅವರು ರಬ್ಬರ್ ಸ್ಟ್ಯಾಂಪ್ ಆಗಿದ್ದಾರೆ ಶಾಸಕರಿಗೆ ಸಂಬಂಧಪಟ್ಟ ಆಯಾಯ ಚೌಕಟ್ಟಿನಲ್ಲಿ ತನಗೆ ಬೇಕಾದವರನ್ನ ಆಯ್ಕೆ ಮಾಡುತ್ತಾ ಸ್ವತಂತ್ರವೂ ಶಾಸಕರಿಗಿಲ್ಲ ಇನ್ನು ಕ್ಷೇತ್ರದ ಜನರ ಸಮಸ್ಯೆಗೂ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂಬ ಆರೋಪವೂ ಕೇಳಿ ಬಂದಿದೆ ಇದೆಲ್ಲದರ ಮಧ್ಯೆ ಕೆಳದ ಕೆಲ ದಿನಗಳ ಹಿಂದೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಜನಸಾಮಾನ್ಯರು ತಮ್ಮ ಅಹವಾಲುಗಳನ್ನ ತಮ್ಮ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರಳ್ಯಗೆ ನೀಡುವ ಬದಲು ಅವರ ಕಾರ್ಯವೈಖರಿಯಿಂದ ಬೇಸತ್ತು ಪಕ್ಷದ ಕ್ಷೇತ್ರದ ಪುತ್ತೂರಿನ ಶಾಸಕರಿಗೆ ನೀಡಿದ ಪ್ರಸಂಗವೂ ನಡೆದಿತ್ತು ಇದೇ ರೀತಿಯ ಮತ್ತಷ್ಟು ಪಾಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ